तुमकूर लोकसभा टिकेट के पैपोटी स्टार्ट हाली संसद जीएसबी बेन्नल्ले लॉबी शुरू नानु प्रबल आकांक्षी मुद्दा हनुमेगौड़ तुमकूर क्षेत्र माजी संसद मुद्दा हनुमेगौड़ तुमकूर लोकसभा टिकेट के पैपोटी स्टार्ट आगे हाली संसद जीएसबी बेन्नल्ले लॉबी शुरुआगिरुवंतद्दु नानु प्रबल आकांक्षी अंदिदारे मुद्दा हनुमेगौड़ तुमकूर क्षेत्र माजी संसदरागिरुवंत मुद्दा हनुमेगौड़ तानु कूड़ा प्रबल आकांक्षी अंत सद्य लॉबी शुरुमाडिदारे सोमण्ण क्षेत्र के बरतारे सहकार कोडि अंत जीएस बसवराज जीएसबी बेन्नल्ले मुद्दा हनुमेगौड़ सुद्दिगोष्ठिया बीजेपी स्पर्धे खचित अंदिद्दारे मुद्दा हनुमेगौड़ वर्षकू मुन्नवे बीजेपी लोकसभा टिकेट फाइट शुरुआत कांग्रेस तोरेदु बीजेपी बंद मुद्दा हनुमेगौड़ कोणिगल क्षेत्र टिकेट आकांक्षी आगे मुद्दा हनुमेगौड़ कोणिगल कृष्ण कुमार गे टिकेट बीजेपी ಯಾವಾಗ ಜಿಎಸ್ಬಿ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟರೋ ಸೋಮಣ್ಣ ಇಲ್ಲಿಗೆ ಬರ್ತಾರೆ ಅವರಿಗೆ ಸಹಕಾರ ಕೊಡಿ ಅಂತ ಹೇಳಿ ಅದರ ಬೆನ್ನಲ್ಲೇ ಈಗ ಲಾಬಿ ಶುರುವಾಗಿದೆ ಟಿಕೆಟ್ ಗೋಸ್ಕರ ಫೈಟ್ ಕೂಡ ಶುರುವಾಗಿದೆ ಮುದ್ದ ಹನುಮೇಗೌಡ ಸುದ್ದಿಗೋಷ್ಠಿಯನ್ನು ಮಾಡುವ ಮೂಲಕ ನನಗೆ ಟಿಕೆಟ್ ಖಚಿತ ಅಂತ ಹೇಳಿ ಹೇಳಿದ್ದಾರೆ ಅಲ್ಲ ನಾನೇ ಇದ್ದೀನಲ್ರಿ ನಾನು ಐ ಆಮ್ ಎ ಸ್ಟ್ರಾಂಗ್ ಕಂಟೆಂಡರ್ ಟು ಕಂಟೆಸ್ಟ್ ತುಮಕೂರು ಪಾರ್ಲಿಮೆಂಟ್ ಎಲೆಕ್ಷನ್ಸ್ ಫ್ರಮ್ ಬಿಜೆಪಿ ಮತ್ತೆ ಯಾಕೆ ಹೇಳ್ತಾ ಇದ್ದೀರಿ ಅಲ್ಲಲ್ಲ ಅಲ್ಲಲ್ಲ ಈಗ ಅದು ಅವ್ರ ವೈಯಕ್ತಿಕವಾದಂತ ನಿಲುವು ಆದ್ರೆ ಏನಂದ್ರೆ ನಿಮ್ ಪ್ರಶ್ನೆ ಏನಂದ್ರೆ ತುಮಕೂರಿನಲ್ಲಿ ಯಾರು ಪಾರ್ಲಿಮೆಂಟ್ ಗೆ ನಿಲ್ಲೋರು ಇಲ್ವಾ ಅಂದಿದ್ದೆ ನನಗೆ ಬಹಳ ವಿಶ್ವಾಸ ಇದೆ ನಮ್ಮ ಪಕ್ಷ ನಾನು ತುಮಕೂರು ಲೋಕಸಭಾ ಸದಸ್ಯನಾಗಿ 5 ವರ್ಷಗಳ ಕಾಲ ಏನು ಕೆಲಸ ಮಾಡಿದ್ದೀನಿ ಮತ್ತೆ ನಾನು ತುಮಕೂರು ಜಿಲ್ಲೆಯಲ್ಲಿ ನಾನು ನನ್ನ ಜನರ ಸಂಪರ್ಕ ಹೇಗಿದೆ ಅದೆಲ್ಲನ್ನೂ ಕೂಡ ಆಧಾರವಾಗಿ ಇಟ್ಕೊಂಡು ಬೇಸ್ ಸಿ ವ್ಯೂಯಿಂಗ್ ಫ್ರಮ್ ಎನಿ ಆಂಗಲ್ ಯಾವುದೇ ದೃಷ್ಟಿಕೋನದಲ್ಲಿ ಆದರೂ ಕೂಡ ನನಗೆ ವಿಶ್ವಾಸ ಇದೆ ನಮ್ಮ ಪಕ್ಷ ನನ್ನನ್ನು ಈ ಸತಿ ಅಭ್ಯರ್ಥಿ ಮಾಡ್ತಾರೆ ಅಂತ ವಿಶ್ವಾಸ ಇದೆ ನನಗೆ ಗೊತ್ತಿದೆ ಬೇಸ್ಡ್ ಆನ್ ಮೆರಿಟ್ಸ್ ಮೆರಿಟ್ ಮೇಲೆ ನನಗೆ 100% ನನಗೆ ನನ್ನನ್ನು ಈ ಕ್ಷೇತ್ರದಲ್ಲಿ ಅಭ್ಯರ್ಥಿ ಮಾಡ್ತಾರೆ ಮುಂದೆ ಬರತಕ್ಕಂತ ಲೋಕಸಭಾ ಏನ ಚುನಾವಣೆಯಲ್ಲಿ ಅಂತ ನನಗೆ ವಿಶ್ವಾಸ ಇದೆ ತುಮಕೂರು ಲೋಕಸಭಾ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಕ್ಷದಿಂದ ಸ್ಪರ್ಧೆ ಮಾಡಲಿಕ್ಕೆ 2024 ರಲ್ಲಿ ನಾನು ಕೂಡ ಒಬ್ಬ ಪ್ರಬಲ ಆಕಾಂಕ್ಷಿ ಅದರಲ್ಲಿ ಅನುಮಾನ ಇಲ್ಲ ತುಮಕೂರಿನಲ್ಲಿ ಎಂಪಿ ಕೆಲಸ ಮಾಡಿದ್ದೀನಿ ಜನಗಳಿಗೆ ಅಂದ ಜನಗಳು ಬಹುಶಃ ನಾನು ಅಂದ್ಕೊಂಡಿದ್ದೀನಿ ಜನಗಳು ಕೂಡ ಇಷ್ಟಪಡ್ತಾವ್ರೆ ಅಂತ ಹಾಗಾಗಿ ಇಲ್ಲಿ ನಿಲ್ಲೋದು ಮತ್ತೆ ಇಲ್ಲಿ ನಾನು ಸರ್ವಿಸ್ ಮಾಡೋದು ಸೂಕ್ತ ನಾನು ಕನ್ಸಿಸ್ಟೆಂಟ್ ನಾನು ಒಂದು ಸ್ಟ್ಯಾಂಡ್ ಏನಪ್ಪ ಅಂದ್ರೆ ನಂದು ನಾನು ಐ ಆಮ್ ಗೋಯಿಂಗ್ ಟು ಬಿ ದಿ ಕ್ಯಾಂಡಿಡೇಟ್ ಫ್ರಮ್ ಬಿಜೆಪಿ ದಟ್ ಈಸ್ ಮೈ ಸ್ಟ್ಯಾಂಡ್ ನಾನು ಅದಕ್ಕೆ ಪೂರಕವಾಗಿ ನಮ್ಮ ಪಕ್ಷನೂ ಕೂಡ ಅದನ್ನ ನನ್ನ ರಿಕ್ವೆಸ್ಟ್ ನನ್ನ ಮನವಿಯನ್ನು ಅವರು ಪುರಸ್ಕರಿಸ್ತಾರೆ ಅಂತ ನಾನು ವಿಶ್ವಾಸ ಇಟ್ಕೊಂಡಿದ್ದೀನಿ